ನಾಲ್ಕನೇ ದಿವಸ ಕಾಂಗ್ರೆಸ್ ಭ್ರಷ್ಟಾಚಾರದ ಹಗರಣಗಳ ವಿರುದ್ಧ NDA BJP ಮತ್ತು JDS ಒಟ್ಟಿಗೆ ಪಾದಯಾತ್ರೆಯನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ಲಕ್ಷಾಂತರ ಕಾರ್ಯಕರ್ತರ ಒಂದು ಸ್ಫೂರ್ತಿಯಿಂದ ಇವತ್ತು ಬೃಹತ್ ಪಾದಯಾತ್ರೆ ನಡೀತಾ ಇದೆ. ಖಂಡಿತವಾಗಿಯೂ ಈ ಪಾದಯಾತ್ರೆ ಮುಗಿಯುವಷ್ಟರೊಳಗೆ ಕರ್ನಾಟಕದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ವಜಾಗೊಳ್ಳುತ್ತೆ ಅಂತ ನನ್ನ ಭಾವನೆ. ಖಂಡಿತವಾಗೂ 200 ಯಶಸ್ಸು ಗಳಿಸಿದೆ. ಎಲ್ಲೋದು ಜನಸ್ತೋಮ, ಪ್ರತಿಯೊಂದು ಹೋಬಳಿಯಲ್ಲೂ, ಪ್ರತಿಯೊಂದು ಜಿಲ್ಲಾ ಕೇಂದ್ರಗಳಲ್ಲೂ ಸಾವಿರಾರು ಕಾರ್ಯಕರ್ತರು, JDS ಮತ್ತು BJP ಕಾರ್ಯಕರ್ತರು ಒಟ್ಟಿಗೆ ನಾವು ಪಾದಯಾತ್ರೆಯಲ್ಲಿ ಸಾಗ್ತಾ ಇದ್ದೀವಿ.